ಹಾಲು ಮತ್ತು ಧರ್ಮ ಬಂಧುಗಳೇ ಹಾಲು ಮತ್ತು ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ಹಾಲು ಮತ್ತು ಧರ್ಮ ಗ್ರಂಥದಲ್ಲಿ ಉಲ್ಲೇಖಿಸಿ ಹಾಲು ಮತ್ತು ಧರ್ಮ ಗುರುಗಳು ಅನುಸರಿಸಬೇಕಾದ ಷಟ್ ಶುದ್ಧಿಗಳಲ್ಲಿ ದೇಹ ಶುದ್ಧಿ ಮತ್ತು ವಾಕ್ ಶುದ್ಧಿಯ ಕುರಿತು ಈಗ ಮಾಹಿತಿ ನೀಡುತ್ತೇನೆ ಯಾರು ಈವರೆಗೆ ಹಾಲು ಮತ್ತು ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಹೆಚ್ಚಿನ ಜನರಿಗೆ ಈ ಮಾಹಿತಿ ತಲುಪುವಂತೆ ಮಾಡಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ ಪ್ರತಿಯೊಬ್ಬರೂ ಮೊದಲು ತಮ್ಮ ಶರೀರದ ಕೊಳೆ ಅಥವಾ ಪಾಪಗಳನ್ನು ತೊಳೆದುಕೊಳ್ಳಬೇಕು ಇದು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಮಹತ್ವದ ಕಾರ್ಯವಾಗಿದೆ ಬಾಹ್ಯ ಶುದ್ಧಿಯ ಹೊರತು ಅಂತರ್ ಶುದ್ಧಿ ಸಾಧ್ಯವಿಲ್ಲ ಬಾಹ್ಯ ಶುದ್ಧಿಯಿಂದ ಮನಸ್ಸು ಶುದ್ಧಿಯಾಗುತ್ತದೆ ಮನಸ್ಸು ಶುದ್ಧಿಯಿಂದ ಅಂದಿನ ಎಲ್ಲ ಧರ್ಮ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಸರಾಗವಾಗಿ ಸಾಗುತ್ತವೆ ಹನುಮತ ಧರ್ಮದ ಪಟ್ಟದ ಪೂಜಾರಿ ಜಡೆ ಪೂಜಾರಿ ಅಥವಾ ಒಡೆಯರು ಈ ಧರ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದರಿಂದ ಇವರು ಮೊಟ್ಟ ಮೊದಲು ದೇಹ ಶುದ್ಧಿಯನ್ನ ಹೊಂದಲೇಬೇಕಾಗುತ್ತದೆ ಆದ್ದರಿಂದ ಇವರು ಬೇಗ ಮಲಗಿ ಸೂರ್ಯೋದಯಕ್ಕಿಂತಲೂ ಮೊದಲು ಎಚ್ಚರಗೊಳ್ಳಬೇಕು ನಂತರ ಪ್ರಾತಃ ಕಾಲದ ಕರ್ಮಗಳಾದ ಮಲಮೂತ್ರ ವಿಸರ್ಜನೆ ಮುಂತಾದವುಗಳನ್ನು ಮುಗಿಸಿಕೊಂಡು ಹತ್ತಿರಕ್ಕೆ ಇರುವ ನದಿ ಹೊಳೆ ಹಳ್ಳ ಎರೆ ಬಾವಿಗಳಿಗೆ ಹೋಗಿ ನೀರಿನಿಂದ ಸ್ನಾನ ಮಾಡಬೇಕು ಸ್ನಾನಕ್ಕೆ ಬಳಸುವ ನೀರು ಶುದ್ಧವಿಲ್ಲದ ನೀರು ಸ್ನಾನಕ್ಕೂ ಮತ್ತು ಪೂಜೆಗೂ ಯೋಗ್ಯವಲ್ಲ ಹೊಳೆಯಾದ ಅಥವಾ ರಾಸಾಯನಿಕಗಳಿಂದ ತುಂಬಿದ ಯಾವುದೇ ಸ್ಥಳದ ನೀರನ್ನು ತಾವು ಬಳಸಬಾರದು ನಮ್ಮ ಪೂರ್ವಜರು ಹೊಳೆ ಹಳ್ಳ ಕೆರೆ ಬಾವಿಗಳು ಮಾತ್ರ ಪವಿತ್ರ ಎಂದು ನಂಬಿದ್ದರು ಆಗಿನ್ನು ನಮ್ಮಲ್ಲಿ ಕಾರ್ಖಾನೆಗಳು ಬಂದಿರಲಿಲ್ಲ ಈಗ ಪ್ರತಿಯೊಂದು ನದಿ ಹೊಳೆ ಹಳ್ಳ ಹತ್ತಿರವೇ ಕಾರ್ಖಾನೆಗಳು ಬಂದಿದ್ದು ಅದರಿಂದ ರಾಸಾಯನಿಕ ವಸ್ತುಗಳು ಅದರಲ್ಲಿ ಬೆರೆತು ನಮ್ಮ ಆರೋಗ್ಯದ ಮೇಲೆ ಸಂಪೂರ್ಣವಾದ ಪರಿಣಾಮಗಳನ್ನು ಬೀರುವುದರಿಂದ ನಾವು ಅನೇಕ ರೋಗಗಳಿಗೆ ತುತ್ತಾಗಿರುತ್ತೇವೆ ಆದ್ದರಿಂದ ಆ ನಂಬಿಕೆಯನ್ನು ನಾವು ಇವತ್ತು ಸತ್ಯವೆಂದು ನಂಬಲು ಸಾಧ್ಯವಿಲ್ಲ ಅನೇಕ ಸ್ಥಳಗಳು ಪುಣ್ಯಕ್ಷೇತ್ರಗಳು ತೀರ್ಥಯಾತ್ರೆಗಳಲ್ಲಿ ಕುಂಡಗಳಲ್ಲಿ ನೀರು ಶುದ್ಧವಿದೆ ಎಂದು ನಂಬಿಕೊಂಡು ಬಂದಿದ್ದೇವೆ ಆದರೂ ಕೂಡ ಅದು ಶುದ್ಧ ಇದೆಯೇ ಇಲ್ಲವೇ ಎಂಬುದನ್ನು ನಾವ್ಯಾರು ಧಾರ್ಮಿಕ ನಂಬಿಕೆಗಳ ಮುಖಾಂತರ ನಾವು ಅದನ್ನು ಗಮನಿಸುವುದೇ ಇಲ್ಲ ಕೆಲವು ಕಡೆಗೆ ಆ ಕ್ಷೇತ್ರದ ಸುಳ್ಳು ಪ್ರಚಾರದಿಂದ ಆ ಕುಂಡದಲ್ಲಿ ಮಿಂದೆದ್ದರೆ ನಿಮ್ಮ ಎಲ್ಲ ರೋಗಗಳು ಹೋಗುತ್ತವೆ ಎಂಬ ಖುಷಿ ನಂಬಿಕೆಯನ್ನು ನಮ್ಮಲ್ಲಿ ಬಿತ್ತಿರುವುದರಿಂದ ನಾವು ಧಾರ್ಮಿಕ ಮೂಢರಾಗುತ್ತಾ ಬಂದಿದ್ದೇವೆ ವಾಸ್ತವದಲ್ಲಿ ಯಾವುದು ಕುಡಿಯಲು ಯೋಗ್ಯವಾಗಿರುತ್ತದೆಯೋ ಅಂಥ ನೀರನ್ನು ನಾವು ಮೀಸಲು ಎಂದು ಪರಿಗಣಿಸಬೇಕು ಇದಕ್ಕಾಗಿ ನಾವು ಕಲುಷಿತವಾದ ಹೊಂಡಗಳಲ್ಲಿ ನೀರಿನಲ್ಲಿ ನಾವು ಸ್ನಾನ ಮಾಡುವುದಕ್ಕಿಂತಲೂ ನಲ್ಲಿಯ ನೀರಿನ ಮೇಲೆ ವಿಶ್ವಾಸವಿಟ್ಟು ನಲ್ಲಿಗಳ ನೀರಿನಿಂದ ಶುದ್ಧವಾಗಿ ಸ್ನಾನ ಮಾಡಬೇಕು ಎಲ್ಲ ವಿಷಯದಲ್ಲಿಯೂ ಕೂಡ ಶುದ್ಧತೆಗೆ ಮಹತ್ವ ನೀಡಿ ಅಂಥ ನೀರು ಮಾತ್ರ ಶುದ್ಧವೆಂದು ತಿಳಿದುಕೊಳ್ಳಬೇಕು ಮೀಸಲು ನೀರೆಂದು ದೂಷಿತ ನೀರನ್ನು ಬಳಸುವುದರಿಂದ ನಮಗೆ ಅನೇಕ ತೊಂದರೆಗಳು ಆಗುತ್ತವೆ ಸ್ನಾನ ಎಂದರೆ ಕೇವಲ ದೇಹದ ಮೇಲೆ ಎಡಕ್ಕೂ ಎರಡು ತಂಬಿಗೆ ಬಲಕ್ಕೂ ಎರಡು ತಂಬಿಗೆ ಸುರಿದುಕೊಳ್ಳುವುದು ಅಥವಾ ದೇಹವನ್ನು ನೀರಿನಿಂದ ತೊಯಿಸುವುದು ಇದು ಯಾವ ಕಾಲಕ್ಕೂ ಸ್ನಾನ ಎನ್ನಿಸಲಾರದು ಇದು ಡಾಂಬಿಕ ಸ್ನಾನವಾಗುತ್ತದೆ ವಿನಃ ಅದು ಶುದ್ಧವಾದ ಸ್ನಾನ ಆಗೋದಿಲ್ಲ ದೇಹದ ಸಂದು ಸಂದುಗಳಲ್ಲಿ ಊರಿನಿಂದ ಬಂದಂತಹ ಹೊಲಸು ಮತ್ತು ಅದರ ಮೇಲೆ ವಾತಾವರಣದಲ್ಲಿರುವಂತಹ ಧೂಳು ಸಂಗ್ರಹವಾಗಿ ನಮ್ಮ ದೇಹವನ್ನು ಕೊಳೆ ಮಾಡುತ್ತದೆ ಅದನ್ನು ನಾವು ಶಾಂತ ಚಿತ್ತರಿಗಾಗಿ ಗಡಿಬಿಡಿ ಇಲ್ಲದೆ ನಾವು ಪ್ರತಿಯೊಂದು ಅವಯವಗಳನ್ನು ತಿಕ್ಕಿ ತೀಡಿ ಸ್ನಾನ ಮಾಡುವುದರಿಂದ ಒಳ್ಳೆಯದು ಯಾವುದೇ ಕಾಲಕ್ಕೂ ನೀವು ಅವಸರದ ಸ್ನಾನ ಮಾಡುವುದು ಸರಿಯಲ್ಲ ನಮ್ಮ ದೇಹದ ಉಷ್ಣಾಂಶ ಒಂದೇ ಬಾರಿಗೆ ತಂಪಾಗಿರುವುದನ್ನು ಗಮನಿಸಿ ದೇಹದ ಪ್ರತಿಯೊಂದು ನರನಾಡಿಗಳಿಗೆ ಚೈತನ್ಯ ತಂದುಕೊಡಲು ನಾವು ಒಂದೇ ಬಾರಿಗೆ ನೀರಿನಲ್ಲಿ ಜಿಗಿದು ಸ್ನಾನ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದೆಂದು ಪ್ರಪಂಚದ ಎಲ್ಲ ವಿಜ್ಞಾನಿಗಳು ಹೇಳಿದ್ದಾರೆ ಸ್ನಾನ ಎಂದ ಮಾತ್ರಕ್ಕೆ ನಾವು ಕೇವಲ ದೇಹವನ್ನು ತೊಳೆದುಕೊಳ್ಳುವುದಲ್ಲ ತಲೆಯ ಸ್ನಾನವೂ ಕೂಡ ಉತ್ತಮವಾಗಿತ್ತು ಇದನ್ನು ಹೊರತುಪಡಿಸಿ ನೀರಿನಲ್ಲಿ ಜಿಗಿದು ಈಜಾಡಿಕೊಂಡು ಸ್ನಾನ ಮಾಡುವುದರಿಂದ ದೇಹಕ್ಕೂ ಒಳ್ಳೆ ವ್ಯಾಯಾಮ ದೊರೆಯುತ್ತದೆ ಇದರಿಂದ ದೇಹದಲ್ಲಿ ಒಂದು ತರದ ವಿದ್ಯುತ್ ಸಂಚಾರವಾಗಿ ದಣಿವು ಸೋಮಾರಿಕೆ ಆ ಕೂಡಲೇ ಹೊರಟು ಹೋಗುವುದರಿಂದ ನೀರಿನಲ್ಲಿ ಈಜುವುದನ್ನು ಉತ್ತಮ ಸ್ನಾನ ಎಂದು ಎಲ್ಲ ಪಂಡಿತರು ಒಪ್ಪಿದ್ದಾರೆ ಜಡೆಬಿಟ್ಟ ಪೂಜಾರಿಗಳು ದಿನನಿತ್ಯ ತಲೆ ಸ್ನಾನ ಮಾಡಿಕೊಳ್ಳುವುದು ಆಗದಿದ್ದರೆ ವಾರಕ್ಕೆ ಎರಡು ಸಲವಾದರೂ ತಲೆ ಸ್ನಾನ ಮಾಡಲೇಬೇಕು ಏಕೆಂದರೆ ಕೂದಲುಗಳಲ್ಲಿ ಬೆವರು ಧೂಳಿನಿಂದ ಸಂಗ್ರಹವಾದ ಜಿಡ್ಡಿನಲ್ಲಿ ಹೇನು ಕೂರಿ ಮುಂತಾದ ಉಪದ್ರವ ಜೀವಿಗಳು ಉತ್ಪನ್ನವಾಗುತ್ತದೆ ಅದಲ್ಲದೆ ಜಡೆಗಟ್ಟುವ ಕೋಶಗಳನ್ನು ಕಟ್ಟುವ ಕೆಲವೊಂದು ಕ್ರಿಮಿಗಳು ಕೂದಲಿನಲ್ಲಿ ಗೂಡು ಕಟ್ಟುವುದರಿಂದ ಇಡೀ ದೇಹವು
ಜಡೆಗಟ್ಟಿದಂತಾಗುತ್ತದೆ. ಇದನ್ನು ಧಾರ್ಮಿಕ ರೀತಿಯಿಂದ ಬಳಸುವುದು ಸರಿಯಲ್ಲ. ಜಡೆ ಬಿಟ್ಟವರು ಅಂದ್ರೆ ಜನರಿಗೂ ಒಳ್ಳೆಯದಾಗಿ ಕಾಣಬೇಕು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ಜಡೆಗಳು ಸುಕ್ಕುಗಟ್ಟಿಕೊಂಡರೆ ಅದರ ಪರಿಹಾರ ತಲೆ ಬೀಳಿಸುವುದು ಒಂದೇ ಆಗುತ್ತದೆ. ಪೂಜಾರಿಗಳು ಜಡೆ ಬೀಳಿಸುವುದು ಅಪಶಕುನವಾಗುತ್ತದೆ. ಜಡೆ ಬಿಟ್ಟ ಪೂಜಾರಿಗಳು ದೇಶವನ್ನು ಮುಂಡನ ಮಾಡೋದ್ರಿಂದ ಅವರು ಈ ಮೊದಲು ಪಟ್ಟಗಟ್ಟಿದ ಪಟ್ಟದ ಅಧಿಕಾರ ರದ್ದಾಗುತ್ತದೆ. ಅಂಥವರು ಮತ್ತೆ ಪೂಜಾರಿಯ ವಿಧಿವತ್ತ ದೀಕ್ಷೆ ಪಡೆಯಲೇಬೇಕಾಗುತ್ತದೆ. ಆದ್ದರಿಂದ ನಾವು ಜಡೆಯನ್ನು ಬಹಳ ಸ್ವಚ್ಛವಾಗಿ ಸುಂದರವಾಗಿ ಕಾಣುವಂತೆ ನಾವು ಇರಬೇಕು. ಇನ್ನು ನಾನು ಮುಂದಿನ ವಾಕ್ ಮತ್ತು ವಾಕ್ ಶುದ್ಧತೆಯ ಕುರಿತು ಹೇಳುತ್ತೇನೆ. ಹಾಲುಮತ ಧರ್ಮದ ಪಟ್ಟದ ಪೂಜಾರಿ, ಜಡೆ ಪೂಜಾರಿ ಹಾಗೂ ಒಡೆಯರು ಯಾವುದೇ ಸಂದರ್ಭದಲ್ಲಿ ಬೇರೆಯವರೊಂದಿಗೆ ಮಾತನಾಡುವಾಗ ಅವರು ಬಳಸುವ ಶಬ್ದ ವಾಕ್ಯಗಳ ಮೇಲೆ ಹಿಡಿತವಿರಿಸಿಕೊಳ್ಳಬೇಕು. ಯಾರಿಗಾದರೂ ತಮ್ಮ ಅಧಿಕಾರವಾಣಿಯನ್ನು ಬಳಸಿ ಮಾತನಾಡಬಾರದು. ಪ್ರತಿಯೊಬ್ಬರಲ್ಲಿ ವಿನಮ್ರವಾಗಿ ನಯವಾಗಿ ಮಾತನಾಡಬೇಕು. ಯಾವ ಕಾರಣಕ್ಕೂ ದರ್ಪದ ಮಾತುಗಳು ಬರಬಾರದು. ಮಾತನಾಡುವಾಗ ಅಸ್ಖಲಿತವಾಗಿ, ಶುದ್ಧವಾಗಿ, ಸ್ಪಷ್ಟವಾಗಿ ಎದುರಿನವರಿಗೆ ತಿಳಿಯುವಂತೆ ಶಾಂತ ಚಿತ್ತರಾಗಿ ಮಾತನಾಡಬೇಕು. ಮಧ್ಯ ಮಧ್ಯ ಕರ್ಕಶ ಅಥವಾ ಎತ್ತರ ಧ್ವನಿಯಲ್ಲಿ ನಿಮ್ಮ ಮಾತು ಇರಬಾರದು. ಮುಖ ಗಂಟಿಕ್ಕಿಕೊಂಡು ಸಿಟ್ಟಿನಿಂದ ಅಥವಾ ತಿರಸ್ಕಾರ ಭಾವದಿಂದ ಯಾರೊಂದಿಗೂ ಗೌರವ ಸ್ಥಾನದಲ್ಲಿರುವ ಪೂಜಾರಿಗಳು, ಒಡೆಯರು ಮಾತನಾಡಬಾರದು. ಯಾವ ಕಾಲಕ್ಕೂ ಸುಳ್ಳು ಹೇಳಬಾರದು. ಒಂದೇ ಒಂದು ಸುಳ್ಳು ಈ ಹಿಂದೆ ಆಡಿದ ಸತ್ಯವನ್ನು ಅಮಾನ್ಯ ಮಾಡುತ್ತದೆ. ಪೂಜನೀಯ ಸ್ಥಾನದಲ್ಲಿರುವ ನೀವು ಸತ್ಯಕ್ಕಾಗಿ ಬದುಕಿರಿ. ಆಗ ಮಾತ್ರ ನೀವು ದೇವರ ಸನ್ನಿಧಿಯಲ್ಲಿ ಇರುವುದನ್ನ ಸಿದ್ಧ ಮಾಡಿದಂತಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ವರ್ತನೆ, ಮಾತಿನ ದಾಟಿ ನಿಮ್ಮನ್ನು ಕೀಳಾಗಿ ಮಾಡಿಬಿಡುತ್ತದೆ. ಕೀಳಾದವರು ಧಾರ್ಮಿಕ ರಂಗದಲ್ಲಿ ಪೂಜನೀಯರಾಗಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ದೇವರೊಂದಿಗೆ ತಳೆ ಹಾಕಿಕೊಂಡು ಯಾರೂ ನಂಬುವುದಿಲ್ಲ. ಮಾತನಾಡುವಾಗ ಎದುರಿನವನು ಏನು ಹೇಳಲು ಬಯಸುತ್ತಾನೋ ಅದನ್ನು ಮೊದಲು ಕೇಳಿರಿ. ನಂತರ ನೀವು ಹೇಳಬೇಕಾದದ್ದನ್ನು ಹೇಳಿರಿ. ನಿಮ್ಮ ಮಾತನ್ನೇ ಎದುರಿನವನು ಕೇಳಬೇಕೆಂಬ ಅಹಂಭಾವ ನಿಮ್ಮಲ್ಲಿರಬಾರದು. ಯಾರಾದರೂ ಇಬ್ಬರು ಅಥವಾ ಮಾತಾಡುವಾಗ ನೀವು ಮಧ್ಯದಲ್ಲಿ ಮೂಗು ತುರಿಸಬಾರದು. ವಾಚಾಳಿತನ ನಿಮ್ಮದಾಗಿರಬಾರದು. ಹತ್ತು ಮಾತು ಆಡುವುದಕ್ಕಿಂತ ಮುತ್ತಿನಂತ ಒಂದೇ ಒಂದು ಮಾತನ್ನು ನೀವು ಆಡಿರಿ. ಪದೇ ಪದೇ ಒಂದೇ ವಿಷಯವನ್ನು ಪುನರಾವರ್ತಿಸುವ ನಿಮ್ಮದು ಒಳ್ಳೆಯ ಗುಣವಲ್ಲ. ಆದ್ದರಿಂದ ನಾವು ಕಡಿಮೆ ಮಾತಾಡಿ ಹೆಚ್ಚು ವಿಷಯಗಳನ್ನು ಎದುರಿನವರಿಗೆ ತಿಳಿಸುವ ಕಾರ್ಯದಲ್ಲಿ ಸಹಕರಿಸಬೇಕು. ಪೂಜಾರಿಗಳಾಗಲಿ, ಒಡೆಯರಾಗಲಿ ದೊಡ್ಡ ದೊಡ್ಡವರ ಜೊತೆಗೆ ನಿಂತು ಫೋಟೋ ತೆಗೆಸಿಕೊಳ್ಳುವುದರಿಂದ ತಾವು ದೊಡ್ಡವರಾಗಲಿಕ್ಕೆ ಸಾಧ್ಯವಿಲ್ಲ. ಧಾರ್ಮಿಕ ರಂಗದಲ್ಲಿರುವಂತಹ ವ್ಯಕ್ತಿಗಳು ಧಾರ್ಮಿಕ ಸಾಧನೆಗಳನ್ನೇ ಮಾಡುವುದು, ಅದರಿಂದ ನೀವು ದೊಡ್ಡವರಾಗುತ್ತೀರಿ. ಯಾವ ಕಾಲಕ್ಕೂ ಧಾರ್ಮಿಕ ರಂಗದಲ್ಲಿರುವಂತಹ ಪಟ್ಟದ ಪೂಜಾರಿಗಳು, ಜಡೆ ಸಿದ್ಧರು, ಒಡೆಯರು ಸಕ್ರಿಯವಾಗಿ ರಾಜಕೀಯ ರಂಗದಲ್ಲಿರುವುದು ನಿಮ್ಮ ಪೂಜಾರಿತನವನ್ನ, ಒಡೆಯತನಕ್ಕೆ ಇರುವ ಗೌರವವನ್ನು ಹೊಂದಿಸುತ್ತದೆ. ರಾಜಕೀಯ ಜನರಿಗೆ ಆಶೀರ್ವಾದ ಮಾಡುವಂತಹ ಪಟ್ಟದ ಪೂಜಾರಿಗಳು, ಜಡೆ ಪೂಜಾರಿಗಳು, ಒಡೆಯರು ರಾಜಕೀಯ ಮುಖಂಡರ ಬೆನ್ನು ಹತ್ತಿ ಅವಮಾನಗೊಳ್ಳಬೇಡಿರಿ. ಅರ್ಹತೆಯನ್ನು ಸಿದ್ಧಿಸಿಕೊಂಡು ಪಡೆಯಬೇಕು. ಧಾರ್ಮಿಕ ರಂಗದಲ್ಲಿರುವವರು ಆಶೀರ್ವಾದ ಮಾಡಲಿಕ್ಕೆ ಯೋಗ್ಯ ಸ್ಥಾನದಲ್ಲಿರುವುದರಿಂದ ತಾವೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಮೀಸಲಾಗಿರಬೇಕೇ ವಿನಃ ಉಂಡ ಪೋಕರಿ ರಾಜಕೀಯವರ ಹಿಂದೆ ತಿರುಗಾಡಿ ನಿಮ್ಮ ಅರ್ಹತೆಗೆ ಕುಂದು ಬರುವಂತೆ ಯಾರೂ ನಡೆದುಕೊಳ್ಳಬಾರದು. ಇದು ಒಂದು ಶುದ್ಧತೆಯ ಮಾರ್ಗ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಆರು ಶುದ್ಧತೆಗಳ ಬಗ್ಗೆ ವಿವರವಾದ ಮಾಹಿತಿ ನೀಡುತ್ತೇನೆ. ಜೈ ಹಾಲುಮತ.